ಎಲ್ಲರಿಗೂ ನಮಸ್ತೆ ನಾನಿವತ್ತು ಈ ವಿಡಿಯೋದಲ್ಲಿ ಕ್ರಿಸ್ಪಿಯಾಗಿರುವಂತಹ ಹಾಗೂ ಸಾಫ್ಟಾಗಿರುವಂತಹ ಕಡಲೆ ಬೇಳೆ ವಡೆನ ಸರಿಯಾದ ವಿಧಾನದಲ್ಲಿ ಹೇಗೆ ಮಾಡೋದಂತ ಇದ್ದೀನಿ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಮಾಡೋ ವಿಧಾನನ ಸ್ಟೆಪ್ ಬೈ ಸ್ಟೆಪ್ಪು ನೋಡ್ತಾ ಹೋಗೋಣ ತುಂಬಾ ಚೆನ್ನಾಗಿ ಬರುತ್ತೆ ಈ ವಿಧಾನನ ನೀವು ಕೂಡ ಫಾಲೋ ಮಾಡಿ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಒಂದು ಕಪ್ನಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ನಾವು ಮನೆಯಲ್ಲಿ ನೀರು ಕುಡಿಯೋಕ್ಕೆ ಯೂಸ್ ಮಾಡ್ತೀವಲ್ಲ ಆ ಕಪ್ಪಿನಲ್ಲಿ ಒಂದು ಕಪ್ಪಿನಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ಇದನ್ನು ಒಂದೆರಡು ಮೂರು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಇದಕ್ಕೆ ಬೇರೆ ಮತ್ತೊಂದು ಫ್ರೆಶ್ ನೀರನ್ನ ಹಾಕಿಬಿಟ್ಟು ನಾನು ಒಂದು ಎರಡು ಗಂಟೆಯಷ್ಟು ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ ಮಿನಿಮಮ್ ಎರಡು ಗಂಟೆ ನೆಂದ್ರಷ್ಟೇ ಇದು ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನೀರು ಹಾಕ್ಬಿಟ್ಟು ನಾನು ಇದನ್ನು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಇವಾಗ ನೋಡಿ ಒಂದೆರಡು ಗಂಟೆ ಆಗಿದೆ ಕಡಲೆಬೇಳೆಯೆಲ್ಲ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ರುಬ್ಕೊಳ್ಳೋಣ ನೀವು ಈ ಕಡಲೆಬೇಳೆನ ಸ್ವಲ್ಪ ಹೊತ್ತು ನೀರನ್ನೆಲ್ಲ ಬಸ್ತು ಒಂದು ಹದಿನೈದು ನಿಮಿಷದಷ್ಟು ಹಾರಾಕ್ಬಿಟ್ಟು ನಂತರ ಕೂಡ ರುಬ್ಕೋಬೋದು ಇಲ್ಲಾಂದರೆ ಹೀಗೆ ಇಮಿಡಿಯೇಟಾಗಿ ನಾನು ತೋರಿಸ್ತಿದ್ದೀನಲ್ಲ ನೀರನ್ನೆಲ್ಲ ಸೋಸಿಬಿಟ್ಟು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ದಪ್ಪವಾಗಿ ರುಬ್ಬೇಕಾಗುತ್ತೆ ನಾವು ತುಂಬ ನುಣ್ಣಗೆ ರುಬ್ಕೊಳ್ಳೋಕೆ ಹೋಗ್ಬೇಡಿ ಚೆನ್ನಾಗಿರೋದಿಲ್ಲ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳೋಣ ಮತ್ತು ಇದು ರುಬ್ಬುವಾಗ ಒಂದು ಹನಿ ನೀರು ಕೂಡ ಹಾಕ್ಕೊಬಾರ್ದು ಹಾಗೇ ನೀವು ರುಬ್ಕೊಳ್ಳಿ ನೋಡಿ ನಾನು ಈಗ ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿ ಇರಬೇಕು ಇನ್ನೂ ಸ್ವಲ್ಪ ದಪ್ಪ ಇದ್ರೂ ಚೆನ್ನಾಗಿರುತ್ತೆ ತುಂಬ ನುಣ್ಣಗೆ ರುಬ್ಬಕ್ಕೆ ಹೋಗ್ಬೇಡಿ ಈ ಕಡಲೆಬೇಳೆ ಒಂದು ಆರರಿಂದ ಎಂಟು ಪೀಸ್ ಆಗೋಷ್ಟು ನಾನು ಇದನ್ನು ಇದ್ದೀನಿ ಈ ರುಬ್ಬಿರೋ ಅಂತಹ ಕಡಲೆಬೇಳೆನ ಒಂದು ಬೌಲ್ಗೆ ಇದ್ದೀನಿ ಇದೇ ರೀತಿಯಾಗಿ ಉಳಿದಿರುವಂತಹ ಕಡಲೆಬೇಳನ್ನು ಕೂಡ ನಾನು ರುಬ್ಕೊಳ್ತಾ ಇದ್ದೀನಿ ನೆನಪಿರ್ಲಿ ನೀವು ನೀರು ಹಾಕಿ ರುಬ್ಬಿದ್ರೆ ಕಡಲೆಬೇಳೆ ಹೊಡೆ ತುಂಬ ಚೆನ್ನಾಗಿ ಬರೋದಿಲ್ಲ ಸೊ ನೀರು ಹಾಕ್ತೇನೆ ಈ ರೀತಿಯಾಗಿ ರುಬ್ಕೊಳ್ಳಿ ಇವಾಗ ನೋಡಿ ರುಬ್ಬಿದಾಯಿತು ಇವಾಗ ಇದಕ್ಕೆ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಒಂದು ಇಪ್ಪತ್ತು ಎಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಈ ಬೆಳ್ಳುಳ್ಳಿಗಳನ್ನ ಸಿಪ್ಪೆ ಸುಲಿದ್ಬಿಟ್ಟು ಈ ರೀತಿ ಸ್ವಲ್ಪ ಜಜ್ಜಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೀವು ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ಹಾಕೋಕೆ ಹೋಗ್ಬೇಡಿ ಚೆನ್ನಾಗಿರೋದಿಲ್ಲ ಈ ರೀತಿ ದಪ್ಪ ದಪ್ಪವಾಗಿ ಜಜ್ಬಿಟ್ಟು ಹಾಕಿದ್ರೇ ನಮಗೆ ತಿನ್ನಬೇಕಾದ್ರೆ ಬೆಳ್ಳುಳ್ಳಿ ಎಲ್ಲ ಸಿಗುತ್ತೆ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಹಸಿ ಶುಂಠಿನೂ ಕೂಡ ನಾನು ಈ ರೀತಿ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಂತರ ಎರಡು ಹಸಿರು ಮೆಣ್ಸಿನ್ಕಾಯಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೂ ಈರುಳ್ಳಿನೂ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನಾನು ಆಮೇಲೆ ಹಾಕ್ಕೊಳ್ತೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೂ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಅರ್ಧ ಚಮಚದಷ್ಟು ಅರಿಶಿಣ ಕೂಡ ಹಾಕ್ಕೊಂಡು ನಾನಿಲ್ಲಿ ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಮೂರು ಒಣಮೆಣ್ಸಿ ಕಾಯಿನ ತೊಗೊಂಡು ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಸ್ವಲ್ಪ ಮಿಕ್ಸಿಗೆ ಹಾಕಿ ಕೂಡ ಹಾಕ್ಕೊಬೋದು ಇಲ್ಲಾಂದರೆ ನಿಮ್ಮ ಹತ್ರ ರೆಡ್ ಚಿಲ್ಲಿ ಫ್ಲೇಕ್ಸ್ ಇತ್ತಂದರೆ ಅದನ್ನು ಕೂಡ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಎಲ್ಲದಕ್ಕಿಂತ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಮಗೆ ಆ ಫ್ರೈ ಆಗಿರುವಂತಹ ಒಣಮೆಣ್ಸಿನ್ಕಾಯಿ ಬಾಯಲ್ಲಿ ಸಿಕ್ಕಿದರೆ ಆ ರುಚಿನೇ ನಿಜವಾಗ್ಲು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಲ್ಲನೂ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೆನಪಿರಲಿ ನೀರು ಆಗ್ಲೋಕ್ಕೊಳಕ್ಕೆ ಹೋಗಬೇಡಿ ನಾವೇನು ರುಬ್ಕೊಂಡಿದ್ವಲ್ಲ ಕಡಲೆಬೇಳೆ ಅದರಲ್ಲೇ ನೀರಿನ ಅಂಶ ಇದೆಲ್ಲ ಇದೆಲ್ಲನೂ ಹಾಕ್ಕೊಂಡು ಇದೇ ರೀತಿಯಾಗಿ ಕಲಸ್ಕೊಳ್ಳಿ ನೋಡಿ ನಾ ಈರುಳ್ಳಿನ ಸ್ವಲ್ಪ ಬಿಟ್ಟಿದ್ದೆ ಜಾಸ್ತಿ ಆಗ್ಬೋದು ಅಂತ ಇವಾಗ ನೋಡಿ ಅದನ್ನು ಕೂಡ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಇದ್ದೀನಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳೋಣ ನೋಡಿ ಇವಾಗ ನಾನು ಈ ರೀತಿ ಒಂದು ಉಂಡೆನ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡೋದಂತ ನೋಡಿ ಈ ರೀತಿ ಕೈ ಮೇಲೆ ಇಟ್ಬಿಟ್ಟು ಒಂದು ಬಾಲ್ ಶೇಪ್ ಮಾಡಿ ಕೈ ಮೇಲಿಟ್ಟು ಈ ರೀತಿ ನಮ್ಮ ಬೆರಳುಗಳಿಂದ ಈ ರೀತಿ ಪ್ರೆಸ್ ಮಾಡಬೇಕು ನೋಡಿ ಹಿಂಗೆ ಮಾಡಿದರೆ ಇದು ನೀಟಾಗಿ ಬರಬೇಕು ಬಟ್ ಇದು ಬರ್ತಾ ಇಲ್ಲ ಸ್ವಲ್ಪ ಹೊಡಿತಾ ಇದೆ ಅಂದರೆ ನಮಗೆ ಇದು ಬಾಂಡಿಂಗು ಸರಿಯಾಗಿ ಆಗಿಲ್ಲ ಈ ರೀತಿ ಆಯಿತು ಅಂದರೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ ಒಂದೇ ಒಂದರಿಂದ ಒಂದೂವರೆ ಸ್ಪೂನಷ್ಟು ನಾನಿಲ್ಲಿ ಬೇಸನ್ನ ಹಾಕ್ಕೊಡ್ತಾಯಿದ್ದೀನಿ ಅಂದರೆ ಕಡಲೆ ಹಿಟ್ಟನ್ನು ಅದನ್ನು ಹಾಕ್ಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಹಾಗೇ ಬರ್ತಾ ಇದೆ ಎಲ್ಲ ಚೆನ್ನಾಗಿ ಹದ ಚೆನ್ನಾಗಿ ಬಂದಿದೆ ಅಂತ ಏನಾದ್ರು ಅನಿಸಿದರೆ ನೀವು ಈ ರೀತಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋದು ನೆಸೆಸಿಟಿ ಇರೋದಿಲ್ಲ ನಿಮಗೆ ಇಲ್ಲ ಅದು ಶೇಪಲ್ಲಿ ಇಲ್ಲ ಸ್ವಲ್ಪ ಹೊಡಿತಾ ಇದೆ ಅಂದರೆ ಮಾತ್ರ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ನೋಡಿ ಈ ರೀತಿ ರೌಂಡ್ ಮಾಡಿಬಿಟ್ಟು ಈ ರೀತಿ ಪ್ರೆಸ್ ಮಾಡಿದರೆ ನಿಮಗೆ ಅದೇ ಶೇಪಲ್ಲಿ ಹೊಡಿತಾ ಇದೆ ಅಂದರೆ ನಿಮಗದು ಹದ ಚೆನ್ನಾಗೇ ಬಂದಿದೆ ಅಂತ ಇವಾಗಿದು ರೆಡಿಯಾಗಿದೆ ನಾನು ಇದನ್ನು ಒಂದು ಪ್ಲೇಟಿಗೆ ನಾನು ಒಂದು ಸ ಒಂದು ಸಲಕ್ಕೆ ಎಷ್ಟು ಒಡೆನ ಕರ್ಕೊಬೋದು ಅಷ್ಟನ್ನ ಈ ರೀತಿಯಾಗಿ ಬಾಲ್ ಶೇಪ್ನ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ನಾವು ಇಮಿಡಿಯೇಟಾಗಿ ಎಣ್ಣೆ ಕಾದ ನಂತರ ಒಂದರಿಂದ ಒಂದು ವಡೆಗಳನ್ನ ಹಾಕೋಬೋದು ನೀವು ಪ್ರೆಸ್ ಮಾಡಿ ಇಟ್ಟರೆ ತೆಗೆದು ಬಾಂಡ್ಲಿಗೆ ಹಾಕೋದ್ರೊಳಗಡೆ ಅದು ಮುರ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಈ ರೀತಿ ಬಾಲ್ ಮಾಡಿ ಇಟ್ಕೊಂಡಿರಿ ನಾವು ಎಣ್ಣೆ ಕಾದ ನಂತರ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಹಾಕೋಬೋದು ನೋಡಿ ಇವಾಗ ಒಂದು ಕಡೆ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆಲ್ಲ ಸ್ವಲ್ಪ ಕಾಯಲಿ ವೆಯ್ಟ್ ಮಾಡೋಣ ಎಣ್ಣೆ ಕಾದ ನಂತರ ಈ ರೀತಿ ಸ್ವಲ್ಪ ಹಿಟ್ಟನ್ನು ಒಳಗಡೆ ಹಾಕಿದರೆ ಅದು ಇಮಿಡಿಯೇಟು ಮೇಲ್ಗಡೆ ಎದ್ದು ಬರಬೇಕು ಇವಾಗ ನೋಡ್ತಿದ್ರಲ್ಲ ಈ ರೀತಿ ಬಂದಿದೆ ಅಂದರೆ ಇದು ಚೆನ್ನಾಗಿ ಎಣ್ಣೆ ಕಾದಿದೆ ಇವಾಗ ನಾವು ವಡೆನ ಹಾಕ್ಕೋಬೋದು ಇವಾಗ ನೋಡಿ ಈ ರೀತಿಯಾಗಿ ಸ್ವಲ್ಪ ಕೈ ಮಧ್ಯೆ ಇಟ್ಬಿಟ್ಟು ನೀವು ಬೆಳ್ಳಿಂದ ಪ್ರೆಸ್ ಮಾಡಿ ಆ ಶೇಪ್ ಹಾಗೆ ಉಳಿಬೇಕು ಹಾಗಿದ್ರೇ ಅದು ನಮಗೆ ಒಂದು ವಡೆ ಅಂತ ಅನ್ನಿಸ್ಕೊಳುತ್ತೆ ನೋಡ್ತಿದ್ರಲ್ಲ ಇವಾಗ ಒಂದರಿಂದ ಒಂದು ನಾನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬಾಣಲೆಗೆ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಕೂಡ ಅಟ್ ಎ ಟೈಮ್ ನೀವು ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಸ್ವಲ್ಪ ಅಗಲ ಇರುವಂತಹ ಬಾಣಲೆ ಇಟ್ಕೊಂಡ್ರೆ ನೀವು ಬೇಗನೆ ಈ ವಡೆಗಳನ್ನೆಲ್ಲ ಮಾಡ್ಕೊಬೋದು ನೋಡ್ತಿದ್ದೀರಲ್ಲ ಇವಾಗ ಎಲ್ಲನೂ ಹಾಕಿಟ್ಟಿದ್ದೀನಿ ಈಗ ಅದು ಫ್ರೈ ಆಗೋ ನಾನು ಉಳಿದಿರುವಂಥ ಹಿಟ್ಟುಗಳಿಂದನೂ ಈ ರೀತಿ ಬಾಲ್ಗಳನ್ನ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ನನ್ನ ಸೈಡಲ್ಲಿ ಇಲ್ಲಿ ಬಾಲ್ಗಳನ್ನ ಮಾಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಇಮಿಡಿಯೇಟಾಗಿ ವಡೆಗಳನ್ನ ಎಣ್ಣೆಯಲ್ಲಿ ಬಿಟ್ಕೋಬೋದು ನೋಡಿ ಇವಾಗ ಎಣ್ಣೆಯಲ್ಲಿರುವಂತಹ ಒಡೆಗಳು ಚೆನ್ನಾಗಿ ಫ್ರೈ ಆಗ್ತಾ ಇದೆ ನಾವು ಹಾಕಿದಾಗ ಎಷ್ಟು ಬಬಲ್ಸ್ ಬಂತು ಅದೆಲ್ಲ ನಿಧಾನಕ್ಕೆ ಕಡಿಮೆ ಆಗ್ತಾಯಿದೆ ನಾವು ಹಾಕಿದ ಮೇಲೆ ಒಂದು ಎರಡು ನಿಮಿಷನಾದ್ರೂ ಅದನ್ನು ಹಾಗೆ ಬಿಡಬೇಕು ಟಚ್ ಮಾಡೋಕ್ಕೆ ಹೋಗ್ಬಿಡಿ ಟಚ್ ಮಾಡಿದರೆ ನಮಗೆಲ್ಲನೂ ಒಡೆಗಳು ಹೊಡ್ಕೊಂಬಿಡುತ್ತೆ ಎಣ್ಣೆ ಒಳಗೆಲ್ಲ ಅದು ಹಡ್ಕೊಂಡ್ಬಿಡುತ್ತೆ ಸೊ ಒಂದು ಎರಡು ನಿಮಿಷ ಆದ ನಂತರ ಅದನ್ನೆಲ್ಲನೂ ತಿರುವಿ ಹಾಕ್ಕೊಳ್ಳೋಣ ನೋಡಿ ಈ ರೀತಿ ತಿರುವು ಹಾಕ್ಕೊಂಡು ಮತ್ತೆ ಎರಡು ಸೈಡನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಗರಿ ಗರಿಯಾಗಿ ಬಂದಿದೆ ನೋಡ್ತಿದ್ದೀರಲ್ಲ ನಾನು ಇವಾಗ ಇದನ್ನು ಒಂದು ಈ ರೀತಿ ತೂತ್ ಬೋಲ್ ಇರುವಂತಹ ಪಾತ್ರೆಗೆ ತಕ್ಕೊಳ್ತಾ ಇದ್ದೀನಿ ಈ ರೀತಿ ಇರೋ ಪಾತ್ರೆಗೆ ಹಾಕ್ಕೊಳ್ಳೋದ್ರಿಂದ ನಮಗೆ ಎಕ್ಸ್ಟ್ರಾ ಆಯಿಲ್ ಏನಿದ್ರು ಕೆಳಗಡೆ ಪ್ಲೇಟಲ್ಲಿ ಉಳ್ಕೊಳ್ಳುತ್ತೆ ಇಲ್ಲಾಂದರೆ ನೀವು ಟಿಶ್ಯೂ ಪೇಪರ್ನ ಮೇಲೆ ಕೂಡ ಹಾಕೋಬೋದು ನೋಡಿ ಇವಾಗ ನಾನು ಎಲ್ಲ ವಡೆಗಳನ್ನೂ ತಕ್ಕೊಂಡೆ ನೋಡಿರಲ್ಲ ಫ್ರೆಂಡ್ಸು ಎಷ್ಟು ಸುಲಭವಾಗಿ ಮೃದುವಾಗಿರುವಂತಹ ಹಾಗೂ ಹೆಚ್ಚು ರುಚಿಯಾಗಿ ಗರಿ ಗರಿಯಾಗಿರುವಂತಹ ಕಡಲೆಬೇಳೆ ಒಡೆನ ಮನೆಯಲ್ಲೇ ಮಾಡ್ಕೋಬೋದು ಅಂತ ನಾನಿವಾಗ ಇನ್ನೊಂದು ಬ್ಯಾಚನ್ನ ಮಾಡ್ಕೊ ಕೂಡ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ಮಾಡಿ ನೋಡಿ ಹೇಗೆ ಬಂತಂತ ನನಗೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಹಾಗೂ ನಿಮಗೆ ನಾನು ಮಾಡಿದ ಈ ವಿಧಾನ ಇಷ್ಟ ಆಗಿದ್ದರೆ ಅಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು